students. How are you? I am fine. Are you okay? Okay, welcome to my class. Ella hegidira? Chanagidira alla? Neevella habba madidira? Test baridira? Ha? Okay. Nanondu amruta bindu helkodadru mulaka nanna lesson start martini. Okay. Dhanyada bija bittidare ondu varshada phala. Dhanyada bija bittidare ondu varshada phala. ಹಣ್ಣಿನ ಬೀಜ ಬಿತ್ತಿದರೆ 10 ವರ್ಷದ ಫಲ. ಹಣ್ಣಿನ ಬೀಜ ಬಿತ್ತಿದರೆ 10 ವರ್ಷದ ಫಲ. ವಿದ್ಯೆಯ ಬೀಜ ಬಿತ್ತಿದರೆ 100 ವರ್ಷದ ಫಲ. ವಿದ್ಯೆಯ ಬೀಜ ಬಿತ್ತಿದರೆ 100 ವರ್ಷದ ಫಲ. ಓಕೆ ಚಿಲ್ಡ್ರನ್ಸ್, ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಕಳೆದ 1 ಅಥವಾ 2 ಕ್ಲಾಸಲ್ಲಿ ಟೆನ್ಸ್ ಮತ್ತು ಒನ್ಸ್ ಇದ್ರ ಬಗ್ಗೆ ಹೇಳಿದ್ದೆ. ನಾನು ಒಂದ್ಸಲ ಹೇಳಿದ್ದೆ, ಬರೆಸಿದ್ದೀನಿ, ಬಟ್ ನೀವು ಅದನ್ನ ಯಾರನ್ನು ನೋಡಿಲ್ಲ ಅನ್ಸುತ್ತೆ. ಈಗ ನೋಡಿ, ನಾನಿವತ್ತು ನಿಮಗೆ ಟೆನ್ಸ್ ಮತ್ತು ಒನ್ಸ್, ಟೆನ್ಸ್ ಅಂದ್ರೇನು ಒನ್ಸ್ ಅಂದ್ರೇನು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಟೆನ್ಸ್, ಟೆನ್ಸ್ ಅಂದರೆ 10ರ ಒಂದು ಗುಂಪು. 10ರ ಒಂದು ಗುಂಪಿಗೆ ನಾವು ಟೆನ್ಸ್ ಅಂತ ಹೇಳ್ತೀವಿ. ನೋಡಿ, 1ರಿಂದ 10 ತನಕ ಒಂದು ಗುಂಪು, 21ರಿಂದ 30 ತನಕ ಒಂದು ಗುಂಪು, 11ರಿಂದ 20 ತನಕ ಒಂದು ಗುಂಪು. ಒಂದರಿಂದ ಟೆನ್ ತನಕ ಏನು ಹತ್ತನ್ನು ನಾವು ಕೌಂಟ್ ಮಾಡ್ತೀವಿ ಅದನ್ನ ಟೆನ್ಸ್ ಅಂತ ಹೇಳ್ತೀವಿ. ಹತ್ತುಗಳು, ಹತ್ತುಗಳು ಅಂದರೆ 10, 20, 30, 40, 50 ಈ ರೀತಿ ಹೇಳ್ತೀವಲ್ಲ, ಅದನ್ನು ನಾವು ಟೆನ್ಸ್ ಅಂತ ಹೇಳ್ತೀವಿ. ಅದೇ 1, 2, 3 ಅಂತ ಹೇಳಿದ್ರೆ ನಾವು ಅದನ್ನು ಏನಂತೀವಿ, ಒನ್ಸ್ ಅಂತ ಹೇಳ್ತೀವಿ. ಅವು ಏನು, ಒಂದೇ ಅಕ್ಷರ, ಒಂದೇ ನಂಬರ್, ಒಂದು ನಂಬರ್ ಇರೋದಕ್ಕೆ ನಾವು ಒನ್ಸ್ ಅಂತ ಹೇಳ್ತೀವಿ. ಟೆನ್ಸ್ ಇರ್ತಾವಲ್ಲ, ಟೆನ್ಸ್ ಒಂದು ಗುಂಪಲ್ಲ ನಾವು ಏನಂತೀವಿ, ಟೆನ್ಸ್ ಅಂತ ಹೇಳ್ತೀವಿ. 1ರಿಂದ 10 ತನಕ ಇರೋದು, 11ರಿಂದ 20 ತನಕ ಇರೋದು, 21ರಿಂದ 30 ತನಕ ಇರೋದನ್ನು ನಾವು ಟೆನ್ಸ್, 10ರ ಒಂದು ಗುಂಪು. ಇಲ್ಲಿ ನೋಡಿ, ಸಿಗಬಹುದು 1, 2, 3, 4, 5, 6, 7, 8, 9, 10. ಹೌ ಮೆನಿ ಬಾಲ್ಸ್ ಆರ್ ಹಿಯರ್? 10 ಬಾಲ್ಸ್. ಓಕೆ, ಇಲ್ಲಿ 1ರಿಂದ 10ರವರೆಗೆ ಬಾಲ್ ಅನ್ನು ಬರೆದಿದ್ದೀನಿ. ಆವಾಗ ನಾವು ಏನು ಹೇಳ್ತೀವಿ ಅಂದರೆ ಟೆನ್ಸ್ ಅಂತ ಹೇಳ್ತೀವಿ. ಆಯಿತಾ, 1ರಿಂದ 10 ತನಕ ಇಲ್ಲಿ ಇರೋದ್ರಿಂದ ಒಂದು ಗುಂಪನ್ನು ನಾವು ಟೆನ್ಸ್, 10ರ ಒಂದು ಗುಂಪು, ಟೆನ್ಸರ್ಸ್ ಅಂತ ಹೇಳ್ತೀವಿ. ಓಕೆ, ನೋಡಿ, ಇಲ್ಲೂ ಕೂಡ 1ರಿಂದ 10ರ ಒಂದು ಗುಂಪು ಇದೆ. ಇಲ್ಲೂ ಕೂಡ 1ರಿಂದ 10ರ ಒಂದು ಗುಂಪು, ಒಂದೇ ಗುಂಪಲ್ಲಿ ನಾನು ಇದಕ್ಕೆ 1ರಿಂದ 10ವರೆಗೂ ಬರೆದ್ರೆ ಅದನ್ನು ಟೆನ್ಸ್ ಅಂತ ಹೇಳ್ತೀವಿ, 10ರ ಒಂದು ಗುಂಪು. ಅದೇ ರೀತಿ ನಾನು ಇಲ್ಲಿ ಮೇಲಿಂದ ಕೆಳಗಿನ ತನಕ 10ರ ಒಂದು ಗುಂಪನ್ನು 5 ಗುಂಪನ್ನು ಬರೆದಿದ್ದೀನಿ. 10ರ ಒಂದೊಂದು ಗ್ರೂಪನ್ನು ನಾನು 10ರ 5 ಗ್ರೂಪನ್ನು ಬರೆದಿದ್ದೀನಿ. ನೋಡಿ, 1, 2, 3, 4, 5. ಹೌ ಮೆನಿ ಗ್ರೂಪ್ಸ್ ಇನ್ ಹಿಯರ್? 5 ಗ್ರೂಪ್ಸ್. 5 10ರ ಗುಂಪುಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ನಾನೀಗ ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಕೂಡ ಒನ್ಸ್ ನಾವು ಗುಂಪಿದೆ, ಗುಂಪು ಅಂತ ಅನಿಸ್ಕೊಳ್ಳೋದಾಗಿ ಏನಂದ್ರೆ ಇಲ್ಲಿ ಒಂದೇ ಬಾಲ್ ಇದೆ ಅಲ್ವಾ ಚಿಲ್ಡ್ರನ್ಸ್. ಇಲ್ಲಿ ಓನ್ಲಿ ಒನ್ ಬಾಲ್ ಇನ್ ಹಿಯರ್, ಇಲ್ಲಿ 2 ಬಾಲ್ಸ್. ಓಕೆ, ಸಿ ದ ಬೋಲ್, 1 ಬಾಲ್ 2 ಬಾಲ್ಸ್, 1, 2, 3, 3 ಬಾಲ್ಸ್, 1, 2, 3, 4, 5, 5 ಬಾಲ್ಸ್, 4 ಬಾಲ್ಸ್. ಈ ರೀತಿ ಇಲ್ಲಿ ಸಿಂಗಲ್ ಸಿಂಗಲ್ ಇರೋದ್ರಿಂದ ಇಲ್ಲಿ ನಾವು ಏನ್ ಬರ್ತೀನಿ, ಇಲ್ಲಿ 1, ಇದು 2, ಇದು 3 ಇದಾವೆ, ಇಲ್ಲಿ 4, ಇಲ್ಲಿ 5 ಅಂತ ಹೇಳ್ತೀನಿ. ಬಟ್ ಇಲ್ಲಿ ಆಗಲ್ಲ, ಇಲ್ಲಿ 1 ಟು 10ವರೆಗೂ ಬಾಲ್ ಇರೋದ್ರಿಂದ ನಾನು 10ರ ಒಂದು ಗುಂಪು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ 10ರ ಒಂದು ಗುಂಪನ್ನ ಪ್ಲಸ್ ಮಾಡಿಬಿಟ್ಟು 1ಗೆ ಹಾಕಿದಾಗ ಏನಾಗುತ್ತೆ, 1ಗೆ ಸೇರಿಸಿದ್ರೆ ಏನಾಗುತ್ತೆ ನೋಡೋಣ. ಬಗ್ಗೆ ನೋಡಿ, ಪ್ಲಸ್, ನಾನು ಇಲ್ಲಿ ಪ್ಲಸ್ ಅಂತ ಬರೀತೀನಿ. ಓಕೆ, ಪ್ಲಸ್ ಅಂತ ಬರೆದೆ. ಪ್ಲಸ್ ಅಂದರೆ ಏನು, ನಾನು ಇವಾಗ ಇಲ್ಲಿ 1, 2, 3, 4, 5, 6, 7, 8, 9, 10 ಟೆನ್ ಇರೋದಲ್ವಾ, 10ಗೆ ಪ್ಲಸ್ 1 ಸೇರಿಸ್ಬೇಕು. 10ಗೆ ಪ್ಲಸ್ 1 ಆ್ಯಡ್ ಮಾಡಿದಾಗ ಇಲ್ಲಿ ಬರುವ ಉತ್ತರ 11 ಅಲ್ವಾ ಚಿಲ್ಡ್ರನ್ಸ್. ಹಾಂ, ನೋಡಿ, ನೀವು ಕೌಂಟ್ ಮಾಡ್ಕೊಳ್ಳಿ, 1, 2, 3, 4, 5, 6, 7, 8, 9, 10 ಪ್ಲಸ್ 11. 10 ಪ್ಲಸ್ 1 11. ಆನ್ಸರ್ ಏನು, ಇವಾಗ ಟೆನ್ಸ್ 1 ಇದೆ. ಟೆನ್ಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಟೆನ್
ಹಾಗಾಗಿ ಇಲ್ಲಿ ಇದು ಟೆನ್ಸ್, ಇದು ಒನ್ಸ್. ಗೊತ್ತಾಯ್ತಾ? ಇಲ್ಲಿ ನೋಡಿ, ಅದು ಇದು ಟೆನ್ಸ್ ಒಂದಿದೆ, ಒನ್ ಒಂದಿದೆ. ಅವಾಗ ಏನಾಯ್ತದ, ಒನ್ ಪ್ಲಸ್ ಒನ್ ಇಲೆವೆನ್. ಪ್ಲಸ್ ಒನ್ ಅಂದ್ರೆ ನಾನು ಹೇಳ್ತಿರೋದು ಕೌಂಟಲ್ಲಿ, ಒಂದ ಟೆನ್ ಪ್ಲಸ್ ಒನ್ ಇಲೆವೆನ್. ಓಕೆ ಚಿಲ್ಡ್ರನ್ಸ್, ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ ಹಾಗೆ. ಟೆನ್ಸ್ ಒನ್ಸ್, ಟೆನ್ಸ್ ಆ್ಯಂಡ್ ಒನ್ಸ್. ಇಲ್ಲಿ ನೋಡಿ, ಇಲ್ಲೂ ಕೂಡ ಹತ್ತರ ಒಂದು ಗುಂಪಿದೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಟೆನ್ ಪ್ಲಸ್ ಟೂ ಸಿಗ ಬೋರ್ಡ್ ಚಿಲ್ಡ್ರನ್ಸ್. ಇಲ್ಲಿ ಹತ್ತರ ಒಂದು ಗುಂಪಿರೋದ್ರಿಂದ ನಾನು ಇಲ್ಲಿ ಹೇಳ್ತೀನಿ, ಹತ್ತರ ಟೆನ್ಸ್ ಎಷ್ಟಿದೆ, ಒಂದು ತಾನೇ ಟೆನ್ಸ್ ಒಂದೇ ಇದೆ. ಹತ್ತರ ಒಂದು ಗುಂಪು ಒಂದಿರೋದ್ರಿಂದ ನಾನು ಒಂದು ಟೆನ್ಸ್ ಎಷ್ಟಿದಾವೆ, ಒನ್. ಓಕೆ, ಇಲ್ಲಿ ಎಷ್ಟಿದಾವೆ, ಇದು ಹತ್ತರ ಗುಂಪು ಅಲ್ಲ, ದಿಸ್ ಈಸ್ ಒನ್ಸ್. ಒನ್ ಟೂ ತ್ರೀ ಟೆನ್ ವರೆಗೂ ಬರುವಂಥ, ನೈನ್ ವರೆಗೂ ಬರುವಂಥ ಎಲ್ಲ ಸಂಖ್ಯೆಗಳನ್ನು ನಾವು ಒನ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಅವು, ಅವು ಯಾವತ್ತಿದ್ರು ಸಿಂಗಲ್ಲೇ. ಒನ್ ಟೂ ತ್ರೀ ಫೋರ್, ಟೆನ್ ಅಥವಾ ಟೆನ್ಗಿಂತ ಜಾಸ್ತಿ ಇದ್ರೆ ಮಾತ್ರ ಅದನ್ನ ಟೆನ್ಸ್ ಅಂತ ಹೇಳ್ತೀವಿ. ಟೆನ್, ಟ್ವೆಂಟಿ, ಥರ್ಟಿ, ಫೋರ್ಟಿ, ಈ ರೀತಿ ಹೇಳ್ತೀವಿ. ನೀವು ಕಳೆದ ಕ್ಲಾಸಲ್ಲೆಲ್ಲ ಕೇಳಿದ್ದೀರಾ ಮತ್ತೆ ಬರ್ದಿದ್ದೀರಾ. ಓಕೆ ನೋಡಿ, ಈಗ ಇಲ್ಲಿ ಕೌಂಟ್ ಮಾಡೋಣ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಪ್ಲಸ್ ಒನ್ ಟೂ. ಈಗೇನು ಮಾಡೋದು, ಇಲ್ಲಿ ಟೆನ್ನಿನ ಒಂದು ಗುಂಪಿದೆ, ಹತ್ತರ ಒಂದು ಗುಂಪು ಇರೋದನ್ನು ನಾನು ಒಂದು ಅಂತ ಬರೆದೆ. ಈಗ ಸಿಂಗಲ್ ಇರೋವಾಗ ಇದು ಒನ್ಸ್, ಒನ್ಸ್ ಎಷ್ಟಿದ್ದಾವೆ, ಒನ್ ಟೂ. ಓಕೆ ಚಿಲ್ಡ್ರನ್ಸ್, ಸಿ ಒನ್ ಆ್ಯಂಡ್ ಟೂ, ಎರಡರ ಎರಡು ಮಾತ್ರ ಇದ್ದಾವೆ, ಎರಡು ಎರಡು ಬಾಲುಗಳು ಮಾತ್ರ ಇದ್ದಾವೆ. ಇಲ್ಲಿ ಹತ್ತು ಬಾಲು ಇದ್ದಾವೆ, ಅದಕ್ಕೆ ನಾವು ಟೆನ್ಸ್ ಅಂತ ಹೇಳಿದ್ವಿ. ಒಂದು ಗುಂಪದು ಅದೇ ರೀತಿ ಇದನ್ನು ನಾನು ಹೇಳಿದೆ, ಒಂದು ಮತ್ತು ಎರಡು. ಇಲ್ಲಿ ಸಿಂಗಲ್ ಸಿಂಗಲ್ ಇರೋ ಎರಡು ಬಾಲು, ಯಾಕಂದ್ರೆ ಟೆನ್ಸ್ ಇಲ್ಲ, ಟೆನ್ಸ್ ಏನಿದ್ರು ಇವು ಇವು ಒನ್ಸ್. ಓಕೆ ನೋಡಿ, ಒನ್ ಟೂ ಎಷ್ಟು ಬಾಲು ಇದ್ದಾವೆ ಇಲ್ಲಿ, ಟೂ. ಓಕೆ ನೋಡಿಲ್ಲ, ಈ ರೀತಿ ನೀವು ಟೆನ್ಸ್ ಮತ್ತು ಒನ್ಸನ್ನು ಹಂಡ್ರೆಡ್ವರೆಗೂ ನೀವೇ ಬರೀಬಹುದು. ನಾನು ನೆಕ್ಸ್ಟ್ ಹೇಳ್ಕೊತೀನಿ, ಇದು ಕೂಡ ಹತ್ತರ ಒಂದು ಗುಂಪು ಅಲ್ವಾ. ಇಲ್ಲಿ ಇಲ್ಲಿ ಎಷ್ಟು ಬರೀತೀನಿ, ಒನ್ಸ್ ಎಷ್ಟಿದ್ದಾವೆ, ಒನ್ ಟೂ ತ್ರೀ ಅಲ್ವಾ ಚಿಲ್ಡ್ರನ್ಸ್. ನೋಡಿ, ಇಲ್ಲಿ ಹತ್ತರ ಒಂದು ಗುಂಪು ಇರೋದ್ರಿಂದ ನಾನು ಮತ್ತೆ ಇಲ್ಲಿ ಹತ್ತರ ಒಂದು ಗುಂಪನ್ನು ನಾನು ಏನು ಮಾಡ್ತೀನಿ, ಟೆನ್ ಅಂತಲೇ ಬರೀತೀನಿ. ಹತ್ತರ ಒಂದು ಗುಂಪನ್ನು ನಾನಿಲ್ಲಿ ಒನ್ ಅಂತಲೇ ಬರೀಬೇಕಾಗುತ್ತೆ. ಯಾಕಂತಂದರೆ ಟೆನ್ ಮಾತ್ರ ಬರ್ತೀನಿ, ಬಾಲ್ಸ್ ಜಾಸ್ತಿ ಬರ್ದಿಲ್ಲ ಅಲ್ಲ. ಹಾಗಾಗಿ ಇಲ್ಲಿ ನಾನು ಟೆನ್ಸ್ ಎಷ್ಟಿದ್ದಾವೆ ಅಂತ ಮೆನ್ಷನ್ ಮಾಡಿದ್ದೀನಿ, ಒನ್ ಓನ್ಲಿ ಒನ್ ಟೆನ್ಸ್. ಓಕೆ ಇಲ್ಲಿ ಈಗ ನೀವು ಮತ್ತೆ ಕೌಂಟ್ ಮಾಡಬೇಕು, ಒನ್ಸ್ ಎಷ್ಟಿದ್ದಾವೆ, ಒನ್ ಟೂ ತ್ರೀ ಅಲ್ವಾ, ತ್ರೀ ಇದ್ದಾವೆ. ಇಲ್ಲಿ ಟೆನ್ಸ್ ಇಲ್ಲ, ಓನ್ಲಿ ಸಿಂಗಲ್ ಸಿಂಗಲ್ ಒನ್ಸ್ ಇವು, ಒನ್ ಟೂ ತ್ರೀ ಅಷ್ಟೇ ತಾನೇ. ಇಲ್ಲಿ ಮತ್ತೆ ನಾನು ಒನ್ಸ್ ಅನ್ನು ತ್ರೀ ಅಂತ ಬಂದು ಟೋಟಲ್ ಆಗಿ ಥರ್ಟೀನ್ ಆಗುತ್ತೆ ಅಲ್ವಾ. ನೋಡಿ, ಟೆನ್ ಲೆವೆನ್ ಟ್ವೆಲ್ವ್ ಥರ್ಟೀನ್. ನಾವು ಇಲ್ಲಿಗೆ ನಿಲ್ಲಿಸ್ಬಾರ್ದು, ಪ್ಲಸ್ ಕೂಡ್ತಾ ಹೋಗ್ಬೇಕು. ಟೆನ್ ನಿಲ್ಲಿಸ್ಬಾರ್ದು, ಟೆನ್ ಎಲೆವೆನ್ ಟ್ವೆಲ್ವ್ ತರ್ಟಿ ಈ ರೀತಿ ಕೌಂಟ್ ಮಾಡ್ತಾ ಹೋಗೋದು, ನಿಮಗೆ ಬೇಕಾದಂತಹ ಸಂಖ್ಯೆ ಸಿಗುತ್ತೆ. ಅದೇ ರೀತಿ ನೋಡಿ, ಇಲ್ಲೂ ಕೂಡ ಅದೇ ರೀತಿನೇ ಬರೆಯೋಣ. ಟೆನ್ಸ್ ಎಷ್ಟಿದ್ದಾವೆ, ಒನ್ಸ್ ಎಷ್ಟಿದ್ದಾವೆ. ಓಕೆ ಚಿಲ್ಡ್ರನ್ಸ್, ಇದು ಬೋರ್ಡ್ ಮತ್ತೆ ಇದು ವಾಪಸ್ ಹತ್ತರ ಒಂದು ಗುಂಪು ಟೆನ್ಸ್. ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಓಕೆ ಇಲ್ಲಿ ಟೆನ್ಸ್ ಪ್ಲಸ್ ಫೋರ್, ಇದನ್ನು ನಾವು ಪ್ಲಸ್ ಹಾಕಿಬಿಟ್ಟು ಇದನ್ನು ನಾವು ಕೂಡಿಸ್ಬೇಕು. ಟೆನ್ನಿಗೆ ಪ್ಲಸ್ ಕೂಡಿಸಿದಾಗ ಏನಾಗುತ್ತೆ, ಫೋರ್ ಬರುತ್ತೆ. ಎಷ್ಟು ಬಾಕ್ಸ್ ಇರ್ತವೆ ಅಷ್ಟು ಬರ್ತವೆ. ನೋಡಿ, ಒನ್ ಟೂ ತ್ರೀ ಫೋರ್, ಓನ್ಲಿ ಇಯರ್ ಫೋರ್ ಬಾಲ್ಸ್ ಪ್ಲಸ್ ಇಯರ್ ಟೆನ್ ಬಾಲ್ಸ್, ಟೋಟಲ್ ಫೋರ್ಟೀನ್. ಓಕೆ ಚಿಲ್ಡ್ರನ್, ಮತ್ತೆ ಟೆನ್ಸ್ ನಾನು ಎಷ್ಟು ಬರ್ತೀನಿ,
ಓನ್ಲಿ ಒನ್ ಟೆನ್ಸ್, ಯಾಕಂದ್ರೆ ಅಲ್ಲಿ ಬರೀ ಟೆನ್ಸ್ ಅಷ್ಟೇ ನಿಮಗೆ ಬರೆಯೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಇಲ್ಲೂ ಕೂಡ ಅದೇ ಲೆವೆಲ್, ಇಲ್ಲೊಂದು ಮತ್ತು ನಾನು ಟೆನ್ಸ್ ಬರ್ದಿದ್ದೀನಿ, ಇಲ್ಲಿ ಸಿಂಗಲ್ ಒನ್ಸ್ ಬರ್ದಿದ್ದೀನಿ. ಎಷ್ಟು ಬರ್ದಿದ್ದೀನಿ ಕೌಂಟ್ ಮಾಡಿ, 1 2 3 4 5 ಬಾರ್ಸ್. ಓಕೆ, ದೇರ್ ಆರ್ 10 ಬಾರ್ಸ್ ಆನ್ ಹಿಯರ್, 5 ಬಾರ್ಸ್ ಪ್ಲಸ್ ಕೂಡಿಸೋಣ. 10 11 12 13 14 15. ಓಕೆ, ಹೌ ಮೆನಿ ಟೆನ್ಸ್ ಹಿಯರ್? 1 10s ಅಂಡ್ 5 1s. ಓಕೆ, 1 10s ಅಂಡ್ 5 1s ಅಂದ್ರೆ ಇಲ್ಲಿ 5ರ ಒಂದು ಒಂದೇ ಗ್ರೂಪ್ ಇದೆ, ಇಲ್ಲಿ 10ರ ಒಂದು ಒಂದೇ ಗ್ರೂಪ್ ಇದೆ, 10ರ ಒಂದು ಗ್ರೂಪ್ ಇದೆ, ಮತ್ತೆ ಇಲ್ಲಿ 5ರದ್ದು ಒಂದು ಗ್ರೂಪ್ ಇದೆ. ಗ್ರೂಪ್ ಅಲ್ಲ ಅದು, ಒಂದು ಸಿಂಗಲ್ ಅಲ್ವಾ, ಇದು ಸಿಂಗಲ್. ಓಕೆ ಚಿಲ್ಡ್ರನ್ಸ್, ನೋಡಿ ಇದೇ ರೀತಿ ನೀವು 10th ಅಂತಲೂ ಮಾಡ್ಬೋದು, 20th ಅಂತಲೂ ಮಾಡ್ಬೋದು. ಆಯ್ತಾ, ನೀವೆಲ್ಲ ಬರೀತಿರಲ್ವಾ ಜಾಗ ಮಕ್ಕಳೆಲ್ಲ, ನಿಮಗೆ ಈ ರೀತಿ ನಾನು ಹೋಮ್ವರ್ಕ್ ಕೊಡ್ತೀನಿ, ಇದನ್ನು ನೀವು ನೋಡ್ತಾ ನೋಡ್ತಾ ಬರೆಯೋದನ್ನ ಕಲಿಬೇಕು, ಇದೆಲ್ಲ ಜಾಗ ಮಕ್ಕಳಾಗಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.